ವಿಧಾನಸಭಾ ಸದಸ್ಯರು ಹೋದ ವರ್ಷದ್ದೇ ನಾನು ಏನೋ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಲ್ಲ, 500 ಕೋಟಿ ರೂಪಾಯಿ ಬಸವ ಕಲ್ಯಾಣಕ್ಕೆ ಎಲ್ಲಿ ಕೊಡ್ತೀರಿ? 500 ಕೋಟಿ ರೂಪಾಯಿ ಯಾವ್ದು ನಿಮ್ಮ ವಿಮಾನ ನಿಲ್ದಾಣ ಮಾಡ್ಕೊಂಡ್ರಿ, ನಮ್ಮ ಬಿಜಾಪುರ ವಿಮಾನ ನಿಲ್ದಾಣಕ್ಕೆ ಅವ್ರು ಹಾಕಿಲ್ಲ, ನಿಮ್ಮ ವಿಮಾನ ನಿಲ್ದಾಣಕ್ಕೆ 350 ಕೋಟಿ ರೂಪಾಯಿ ಒಂದೇ ದಿವಸ ದಿಟ್ಟಿನೇ ಕೊಟ್ರಿ. ಸೆಂಟ್ರಲ್ದ ನೆಬಾರ್ಡ 2400 ಕೋಟಿ ರೂಪಾಯಿ ಅದನ್ನ ಶಿವಮೊಗ್ಗ ಶಿವಕಾರ್ಯಪುರ ಕೊಟ್ರಿ ಅಂದ್ರೆ ನಾವೆಲ್ಲ ಬಿಜೆಪಿ ಶಾಸಕರು ನೀವು ಸಿದ್ದರಾಮಯ್ಯನವರ ಅಭಿವೃದ್ಧಿ ಡಿ ಕೆ ಶಿವಕುಮಾರು ಕೆ ಜೆ ಜಾರ್ಜು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿವೆ. ಇದು ನನ್ನ ಪ್ರಶ್ನೆ ಇದೆ. ನಾನು ಪಕ್ಷದ ವಿರುದ್ಧ ಅಲ್ಲ, ನನ್ನ ಕೇಂದ್ರ ಸರ್ಕಾರ ವಿರುದ್ಧ ಅಲ್ಲ, ನಾನು ನೇರವಾಗಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಅಷ್ಟೇ ನೇರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪಕ್ಕದ ಅಭಯ ಪಾಟೀಲ್ಕಿಂತ ಹೆಚ್ಚು ಅನುದಾನ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅನ್ನೋ ಅಂತ ಮುಖ್ಯಮಂತ್ರಿಗಳು ಹೇಳ್ದು. ಶಿಕಾರಿಪುರ ಶಿವಮೊಗ್ಗಕ್ಕೆ ಹೈಯೆಸ್ಟ್ ಇವತ್ತು ಅಭಿವೃದ್ಧಿ ಹಣ ಹೋಯ್ತಾ ಇದ್ದೀರಿ. ಬದಾಮಿ 1000 ಕೋಟಿ ರೂಪಾಯಿ ನೀವು ಸಿದ್ದರಾಮಯ್ಯ ಕೊಡ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್ ಮತಕ್ಷೇತ್ರಕ್ಕೆ ನೀವು ಕೊಡ್ತಾ ಇದ್ದೀರಿ. ಇವತ್ತು ಆ ಕೆ ಜೆ ಜಾರ್ಜ್ ಮತಕ್ಷೇತ್ರಕ್ಕೆ ನೀವು ಕೊಡ್ತಾ ಇದ್ದೀರಿ. ಬಿ ಜೆ ಪಿ ಎಮ್ ಎಲ್ ಎಗಳು ನಾವು ಹೋದ್ರೆ ಏನು ಹೇಳ್ತೀರಿ? ವಿಷ ಕುಡಿಲಿಕ್ಕೆ ಹಣ ಇಲ್ಲ, ಸಂಬಳ ಮಾಡಲಿಕ್ಕೆ ಹಣ ಇಲ್ಲ, ನಮಗೆ ಹೇಳ್ತೀರಿ ಶಿಕಾರಿಪುರಕ್ಕೆ ಕೊಯ್ಲಿಕ್ಕೆ ಹಣ ಇದೆಯಾ? ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಒಂದೂ ಭ್ರಷ್ಟಾಚಾರ ಆರೋಪ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ. ಇಡೀ ತಮ್ಮ ಜೀವನವನ್ನು ಈ ದೇಶದ ಸಲುವಾಗಿ ಕೊಡ್ತಾ ಇದ್ದಾರೆ. ಅವರ ಆದರ್ಶ ನಿಮ್ಮಲ್ಲಿ ಏನಾದರೂ ಇದ್ದರೆ ಇವತ್ತು ನೀವು ಪ್ರಧಾನಮಂತ್ರಿಗಳನ್ನು ಏನೋ ಒಂದು ರೀತಿ ಅವರಿಗೆ ಅಂಜಿಕೆ ಹಾಕ್ಲಿಕ್ಕೆ ವೀರಸೇವೆ ಲಿಂಗಾಯತರ ಏನು ನೀವು ಅಸ್ತ್ರ ಉಪಯೋಗ ಮಾಡಲಿಕ್ಕೈತೀರಿ? ನಿಮಗೆಲ್ಲ ಏನೂ ಇಲ್ಲ, ನೀವು ಆ ವೀರಸೇವೆ ಲಿಂಗಾಯತ ಹಿಂದುಳಿದ ಧರ್ಮ ಸೇರಿಸ್ಬೇಕಾದ ಕ್ಯಾಬಿನೆಟ್ಗೆ ತಂದ್ರಿ, ಅಜೆಂಡಾದಾಗ ಸೇರಿಸಿದ್ರಿ. ಯಾಕೆ? ಏನಾದರೂ ಅದು ಮೂಲ ಏನಾದರೂ ಬೇಸಬೇಕಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಆಗಬೇಕು, ಅದಕ್ಕೊಂದು ಆಯೋಗ ಇದೆ, ಹಿಂದುಳಿದ ಆಯೋಗ ಇದೆ, ಎಲ್ಲ ಅದಕ್ಕೆ ಪೂರ್ತಿ ಅದನ್ನು ಸ್ಟಡಿ ಮಾಡಬೇಕು. ಅದು ಅಧ್ಯಯನ ಮಾಡಿ ಹಿಂದುಳಿದ ಆಯೋಗದ ಶಿಫಾರಸು ಆದಮೇಲೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗಬೇಕು. ದಿಢೀರನೇ ಕ್ಯಾಬಿನೆಟ್ ತಗೊಂಡು ಅಂದರೆ ಇವರು ಮುಖ್ಯಮಂತ್ರಿ ಹುದ್ದೆ ತೆಗೀತಾರೆ ಅಂದಿದ್ದಕ್ಕೆ ಇವತ್ತು ವೀರಸೇವೆ ಲಿಂಗಾಯತರಿಗೆ ನೀವು 500 ಕೋಟಿ ರೂಪಾಯಿ ಕೊಟ್ಟಿರಿ. ಎಲ್ಲಿದೆ ಹಣ? ಎಲ್ಲಿದೆ ಹಣ? ಎಲ್ಲಿದೆ ರೀ? ಸುಮ್ಮನೆ ಅನೌನ್ಸ್ ಮಾಡ್ಕೊತ ಹೋಗ್ತಾ ಇದ್ದೀರಿ. ಇಂಥ ಹೊಲಸು ಕೆಲಸ ನಾನು ಮಾಡೋದಿಲ್ಲ. ನಾನು ಮೌಲ್ಯಾಧಾರಿತ ರಾಜಕಾರಣ ಮಾಡ್ತೇನೆ. ನೀವು ನಿಮ್ಮ ಪಿ ಎನ ರಾಜಕೀಯ ಕಾರ್ಯದರ್ಶಿ ಯಾವ ಆಧಾರದ ಮ್ಯಾಗ ಮಾಡಿದ್ರಿ? ಇವತ್ತಿಬ್ಬರು ಮಂತ್ರಿಗಳನ್ನ ಮಾಡಿದ್ರಿ ಯಾವ ಆಧಾರದ ಮ್ಯಾಗ ಮಾಡಿದ್ರಿ? ಎಷ್ಟು ಪೇಮೆಂಟ್ ಆಯಿತು ವಿಜಯೇಂದ್ರ? ಎಷ್ಟು ಪೇಮೆಂಟ್ ಆಯಿತು? ಇದನ್ನು ನೀವು ಯಾವ 2 ವರ್ಷದ ಲಿಂಗೇಶ್ವರ ಬಳಿ ಹೋಗಿ ಹೇಳ್ತೀರಿ ಏನೂ ತೊಗೊಂಡಿಲ್ಲ ಅಂತ ಹೇಳಿ. ಮುಖ್ಯಮಂತ್ರಿಗಳೇ ನಮಗೆ ಹೇಳ್ತಾರೆ ಯಾರಾದರೂ ಕಂಪ್ಲೇಂಟ್ ಕೊಡೋದು ದಿಲ್ಲಿಗೆ ಹೋಗಿರತ್ತೇಳಿ. ದಿಲ್ಲಿಗೆಲ್ಲ ಉತ್ತರ ಕೊಡಬೇಕಾಗಿದ್ದು ನೀವು ರಾಜ್ಯದ ಮುಖ್ಯಮಂತ್ರಿ, ನೀವು ಶಾಸಕಾಂಗ ಪಕ್ಷದ ನಾಯಕರಿದ್ದೀರಿ. ನಾವು ಕೇಳ್ತೀವಿ ಪ್ರಶ್ನೆ, ನಾವು ಬಿ ಜೆ ಪಿ ಶಾಸಕರು ನಿಮ್ಗೆ ಕೇಳ್ತೀವಿ, ನೀವು ನಮ್ಮ ಉತ್ತರ ಕೊಡಬೇಕಷ್ಟೇ. ಯಾವ ಪ್ರಕಾರದ ಸಿಡಿ ಏನಿಲ್ಲ ಅಂತೀರಿ ಸರ್? ಎಚ್ ವಿಶ್ವನಾಥ್ ಅವರು ನಿಮ್ಗೆ ಇದೆ ಅಂತ ಹೇಳಿದಾರಲ್ಲ ರಾಯಚೂರಲ್ಲಿ ಬರೋದು ನಿಮ್ಮ ಬಳಿ ಸರ್? ನನ್ನ ಬಳಿ ಬಂದಿದ್ರು ಯಾರು? ಈಗ ಏನು 3 ಮಂದಿ ಆಗ್ಯಾರಲ್ಲ, ಯಡಿಯೂರಪ್ಪನವ್ರನ್ನ ಇಳಿಸೋಣ. ನಮ್ಮಲ್ಲಿ ಎಲ್ಲ ದಾಖಲೆಗಳದಾವೆ, ಎಲ್ಲ ಸಿ ಡಿಗಳದಾವೆ. ಇವ್ರನ್ನ ನಾವು ಮನಸ್ಸು ಮಾಡಿದ್ರೆ ಒಂದು ನಿಮಿಷನಲ್ಲಿ ಇಳಿಸೋ ಶಕ್ತಿ ಇದೆ ಅಂತ ಹೇಳಿ ನಾ ಹೇಳಿದೆ. ಈ ಸಿ ಡಿ ವ್ಯವಹಾರ ಇಂಥವೆಲ್ಲ ಬ್ಲ್ಯಾಕ್ ಮೇಲ್ ನನಗೆ ಗೊತ್ತಿಲ್ಲ, ನಾನು ನೇರವಾಗಿ ಮಾತಾಡೋ. ಯಾವುದೋ ಸಿ ಡಿ ಇಟ್ಟುಕೊಂಡು ನಾ ಏನು ಮಂತ್ರಿ ಇಟ್ಟೋದಕ್ಕೆ ನನ್ನ ಬಳಿ ಸಿ ಡಿ ಇತ್ತಂದರೆ ನಾವು ಉಪಮುಖ್ಯಮಂತ್ರಿ ಆಗ್ತಿದ್ದೆ. ತೋರಿಸ್ಬಿಡ್ತಿದ್ದೆ ಯಡಿಯೂರಪ್ಪ ಮನೆಗೆ ಹೋಗಿ ತೋರಿಸಿ ಆಗ್ಯಾರು ಅವರು. ಹಾಂ, ಮುಖ್ಯಮಂತ್ರಿ ಪಾಪ ಅವರು ಇಲ್ಲಪ್ಪ ನಾ ಇರ್ತೀನಿ, ನೀವು ಉಪಮುಖ್ಯಮಂತ್ರಿಯಾಗಿ ಎಲ್ಲ ಖಾತೆ ನನ್ನ ಬಳಿ ಸಿಡಿ ಇತ್ತಂದ್ರೆ ಎಲ್ಲ ಖಾತೆ ನೀನೇ ನೋಡಪ್ಪ ಬಸಂಗೌಡ. ಬರೀ ಮುಖ್ಯಮಂತ್ರಿ ನನಗೆ ಸಾಕು ಓದ್ತಿದ್ರು. ನಾನು ಹೇಳಿದ್ದೀನಿ ಇದು ಒಂದು ಈ ಮುಖ್ಯಮಂತ್ರಿಗಳ ವಿರುದ್ಧ ಅವ್ರ ಮನೆಯಲ್ಲೇ ಅವ್ರ ಸಂಬಂಧಿಕರೇ ಈ ರೀತಿ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತೀನಿ ಮುಖ್ಯಮಂತ್ರಿಗಳು ಮನೆಗೆ ಎಷ್ಟು ಮಂದಿ ಇವತ್ತು ಅಧಿಕಾರದಲ್ಲಿದ್ದಾರೆ? ಒಬ್ಬರು ಎಂ ಪಿ, ಒಬ್ಬರು ರಾಜ್ಯ ಉಪಾಧ್ಯಕ್ಷ, ಒಬ್ಬರು ಮುಖ್ಯಮಂತ್ರಿ, ಅವ್ರ ಮೊಮ್ಮಗ ರಾಜಕೀಯ ಕಾರ್ಯದರ್ಶಿ, ಅವ್ರ ಹಳೆಯ ಟೆಕ್ನಿಕಲ್ ಇದರದ್ದು ಕ್ಯಾಬಿನೆಟ್ ದರ್ಜೆಯ ಒಂದು ಸಮಿತಿ ಅಧ್ಯಕ್ಷ, ಒಬ್ಬ ಹಳೆಯ ಕೆ ಎಮ್ ಎಫ್ ಮೈಸೂರದ ಡೈರೆಕ್ಟ್ರು, ಒಬ್ಬ ಬೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಮತ್ತು ಮೊನ್ನೆ ಪೊಲ್ಯೂಷನ್ ಬೋರ್ಡ್ದು ಡೈರೆಕ್ಟ್ರು, ಒಬ್ಬರು ಇಡೀ 2-3 ಇಲಾಖೆಯನ್ನು ಅವ್ರ ಮಗಳು ನೋಡ್ಕೋತಾಳೆ, ಇನ್ನೊಬ್ಬ ಮಗಳು ಅಖಿಲ ಭಾರತ ವೀರಸೇವ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರು,
ಬಸವ ಕಲ್ಯಾಣಕ್ಕೂ ಅವ್ರಿಗೆ ಟಿಕೆಟ್ ಕೊಡಬೇಕು, ಶಿಕಾರಿಪುರಕ್ಕೂ ಅವ್ರಿಗೆ ಟಿಕೆಟ್ ಕೊಡಬೇಕು. ನಮ್ಮ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ಆನುವಂಶಿಕ ಕುಟುಂಬ ಮನೆತನ ರಾಜಕಾರಣವನ್ನು ಅಂತ್ಯ ಮಾಡಬೇಕು ದೇಶದಲ್ಲಿ. ಒಂದೇ ಕುಟುಂಬದ ಸಲುವಾಗಿ ಇಡೀ ಪಕ್ಷ ಮತ್ತು ಇಡೀ ಒಂದು ರಾಜಕೀಯ ವ್ಯವಸ್ಥೆ ಇವತ್ತು ಒಂದು ಕುಟುಂಬದ ಅಧೀನ ಆಗ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ವಂಶ ಪಾರಂಪರ ವ್ಯವಸ್ಥೆಯನ್ನು ದೇಶದಲ್ಲಿ ಅವ್ರು ತೆಗೆದುಹಾಕಿದ್ದಾರೆ. ಇವತ್ತು ಗಾಂಧಿ ಮನೆತನ ಅಂತ್ಯ ಕಾಣ್ತಾ ಇದೆ, ಮುಲಾಯಂ ಸಿಂಗ್ ಯಾದವ್ ಮನೆತನ ಅಂತ್ಯ ಕಾಣ್ತಾ ಇದೆ, ಲಾಲೂ ಪ್ರಸಾದ್ ಯಾದವ್ನ ಮನೆತನ ಅಂತ್ಯ ಕಾಣ್ತಾ ಇದೆ. ಅದೇ ರೀತಿ ಬಿ ಜೆ ಪಿಯಲ್ಲೂ ಯಡಿಯೂರಪ್ಪನವರು ಏನು ತಮ್ಮ ಕುಟುಂಬ ಪರಂಪರೆಯನ್ನು ಮುಂದುವರಿಸ್ಬೇಕಾತಾರೆ, ಆ ಅಂತನೂ ಆಗಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾಕಂದರೆ ಪ್ರಧಾನಮಂತ್ರಿಗಳ ಕನಸಿದೆ, ಒಂದು ಪ್ರಾಮಾಣಿಕ ಸರ್ಕಾರ ಕೊಡಬೇಕು. ಕುಟುಂಬ ಶಾಹಿಕೆಯಾಗಿ ಒಂದು ಪಕ್ಷ ಸಿಗಬಾರ್ದು, ಒಂದು ರಾಜಕೀಯ ವ್ಯವಸ್ಥೆ ಅಧಿಕಾರ ಸಿಗಬಾರ್ದು ಅನ್ನೋಂಥದ್ದೇನು ಪ್ರಧಾನಮಂತ್ರಿಗಳ ಒಂದು ಕನಸಿದೆ, ಅದನ್ನು ನನಸು ಮಾಡಬೇಕಾದ್ರೆ ಅದು ಬಿ ಜೆ ಪಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ತ್ಯಾಗ ಮಾಡಬೇಕು. ಇಷ್ಟು ಮೂರು ನಾಲ್ಕು ಹುದ್ದೆ ಎಲ್ಲ ನೋಡ್ರಿ, ಒಂದು ಬದಲಾವಣೆ ಮಾಡಿದ್ರಲ್ಲ ಯಡಿಯೂರಪ್ಪ. ಮಾರ್ಚಕ್ಕೆ ಆಗ್ತಾವೋ, ಬರುವಂತ 25ನೇ ತಾರೀಕಿಗೆ ಆಗ್ತಾವೋ, ಅದನ್ನ ನಾನು ಸ್ಪಷ್ಟವಾಗಿ ಅದನ್ನ ಹಂಗೆಲ್ಲ ಹೇಳುವುದಿಲ್ಲ. ಏನು ಹೇಳಿಲ್ಲ, 25ರ ತನ ಏನೋ ಒಂದು ಆಗ್ಬೋದು ನೋಡ್ರಿ, ಹಾಕೋದು ಬಂದವ್ರಿ.